ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSCಯಿಂದ ನಿನ್ನೆಯಷ್ಟೇ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಒಂದು ಪರೀಕ್ಷೆ ನಡೆದಿತ್ತು. ಸೊ ಅದರ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಸೊ ಹಂಗಾಗಿ ಈ ಪರೀಕ್ಷೆ ಯಾವಾಗ ನಡೆದಿತ್ತು ಅಂತ ನೋಡೋದಾದರೆ, ಇದರ ಒಂದು ನೋಟಿಫಿಕೇಷನ್ 2022ರಲ್ಲಾಗಿತ್ತು ಆ್ಯಂಡ್ 23ರಲ್ಲಿ ಪರೀಕ್ಷೆ, 24ರಲ್ಲಿ ಫಲಿತಾಂಶ. ಸೊ ಈಗ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ರಿಸಲ್ಟ್ ಬಂದ ಬೆನ್ನಲ್ಲೇ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇರೋ ಕ್ವಶನ್ನು. ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಇನ್ನೂ ಹಲವಾರು ಪೆಂಡಿಂಗ್ ರಿಸಲ್ಟ್ ಇವೆ KPSCದು. ಸೊ ಅದೆಲ್ಲ ಯಾವಾಗ ಬಿಡ್ತಾರೆ ಅಂತ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ನ ಒಂದು ರಿಸಲ್ಟಲ್ಲಿ ನೋಡೋದಾದರೆ, ಈ ಒಂದು ಪ್ರಾವಿಜನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಈ ಪ್ರಾವಿಜನಲ್ ಸೆಲೆಕ್ಷನ್ ಲಿಸ್ಟ್ಗೆ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ವಿತಿನ್ 7 ಡೇಸಲ್ಲಿ ನೀವು ಇದಕ್ಕೆ ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು. ಸೊ ನಿಮ್ಮ ಸ್ಕೋರ್ ಏನಾದರೂ ಮೀನ್ಸ್ ಯಾರಾದರೂ ಒಳ್ಳೆ ಸ್ಕೋರ್ ಮಾಡಿದ್ದು ಕೂಡ ಆಯ್ಕೆ ಪಟ್ಟಿಯಲ್ಲಿ ಹೆಸರಿಲ್ಲ ನಮ್ಮದು ಅಂತ ಅನ್ನೋದಾದರೆ, ಸೊ ಅವರು ಕೂಡ ಅಬ್ಜೆಕ್ಷನ್ನ ಹಾಕ್ಬೋದು. ಆ್ಯಂಡ್ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನೋಡೋದಾದರೆ 165 ಇದೆ. ಸೊ BSc ಡಿಗ್ರಿಯನ್ನು ಪಡ್ಕೊಂಡವರು ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಸೊ ನಾನು ಕೂಡ ಲಿಸ್ಟನ್ನು ಚೆಕ್ ಮಾಡಿದೆ. ಆ್ಯಂಡ್ ಅಪ್ಕಮಿಂಗ್ CTA ರಿಸಲ್ಟ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಸಿಕ್ಕಿದೆ. ಅದು ಹೇಳಿದ್ನಲ್ಲ, ಜೂನ್ ಕೊನೆಯ ವಾರ ಅಥವಾ ಜೂನ್ 15ನೇ ತಾರೀಕು ನಂತರ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ ಹಾಗೆ KPSC ಅವರು ಒಂದು ಪರೀಕ್ಷೆಯನ್ನು 2-2 ವರ್ಷಕ್ಕಿಂತ ಹೆಚ್ಚು ಬರೀ ಅದರ ಪ್ರೊಸೆಸ್ಸನ್ನೇ ನಡೆಸ್ಕೊಂಡು ಹೋದರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳ ಪರಿಸ್ಥಿತಿ ಏನು? ಈಗ ಆಲ್ರೆಡಿ KPSCಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಸೊ ಈ ಹಿಂದೆ ಇದ್ದಂಥ ಕಾರ್ಯದರ್ಶಿಯ ವರ್ಗಾವಣೆ ಆಯಿತು. ಆ್ಯಂಡ್ ಹೊಸದಾಗಿ ಕಾರ್ಯದರ್ಶಿಯವರು ಬಂದರೂ ಕೂಡ ಅವರು ಕಾಯಂಆಗಿಲ್ಲ, ಟೆಂಪ್ರವರಿ ಬೇಸ್ ಮೇಲೆ ಇದ್ದಾರೆ. ಸೊ ಈಗ ಏನೋ ರಿಸಲ್ಟ್ನ ಬಿಡುಗಡೆ ಮಾಡಿದ್ದಾರೆ, ಬಟ್ ಇನ್ನೂ ಇದಕ್ಕೆ ಅಬ್ಜೆಕ್ಷನ್ ಆಗಿ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಹತ್ತತ್ರ ಇದು ಕೂಡ ಇನ್ನೊಂದು 4-5 ಮಂತ್ಸ್ ಹೋಗುತ್ತೆ. ಸೊ ಆದಷ್ಟು ಬೇಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು HK non-HK ಎರಡೂ ಫಲಿತಾಂಶಗಳನ್ನು ಒಟ್ಟಿಗೆ ಬಿಡಬೇಕು ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳ ಪರವಾಗಿ. ಏನಾದರೂ ನೆಕ್ಸ್ಟ್ ಮಂತಲ್ಲಿ CTA ರಿಸಲ್ಟ್ ಬಂತು ಅಂತಂದರೆ ಇನ್ನೊಂದು 3-4 ಮಂತ್ಸಲ್ಲಿ ಅದರ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಆ್ಯಂಡ್ ಅಗೇನ್ ಬೇರೆ ಬೇರೆ PDO ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯ ಒಂದು ಪರೀಕ್ಷೆಗಳು ಕೂಡ ಇವೆ. ಸೊ ಆ ಇಲಾಖೆ ಎಕ್ಸಾಮ್ಗಳಿಗೂ ಕೂಡ ಅಪ್ಲೈ ಮೀನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅಭ್ಯರ್ಥಿಗಳಿಗೆ ಈಸಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ RTO ಇದರಿಂದ, ಸೊ ಅದರದ್ದು ಕೂಡ ಆನ್ಲೈನ್ ಅಪ್ಲಿಕೇಶನನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಕಾರಣ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಹೇಳಿದ್ದಾರೆ, ಬಟ್ ನೋಟಿಫಿಕೇಷನ್ ವಿಡ್ರಾ ಆಗಿಲ್ಲ, ನೋಟಿಫಿಕೇಷನ್ ಇದೆ. ಸೊ ಟೆಕ್ನಿಕಲ್ ಪ್ರಾಬ್ಲಮಿಂದ ಅಪ್ಲಿಕೇಶನ್ ಹಾಕೋದಕ್ಕಾಗ್ತಿಲ್ಲ, ಆ ಕಾರಣಕ್ಕಾಗಿ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದರದ್ದು ಇನ್ನೊಂದು ನಿಖರವಾಗಿ ಯಾವಾಗ ಡೇಟ್ ಬಿಡ್ತಾರೆ ಅಂತ ಹೇಳಿಲ್ಲ, ಬಟ್ ನೋಡಬೇಕು, ಅದು ಸದ್ಯದಲ್ಲೇ ಡೇಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ನೀವು ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಿ. ಆ್ಯಂಡ್ ನಾನು ಹೇಳಿದ್ದೆ ಮೊನ್ನೆ ಕೂಡ, ಯಾರ್ಯಾರಿಗೆ CTA ರಿಸಲ್ಟ್ ಬಗ್ಗೆ ಮೀನ್ಸ್ ನಿಮಗೆ ಬೇಗ ಬರಬೇಕು ಅನ್ನೋ ಒಂದು ಇದಿದೆ, ಸೊ ಅವರೆಲ್ಲರೂ ಕೂಡ KPSCಯ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ತಾನಿರಿ ಆ್ಯಂಡ್ ನೀವು ಮೇಲ್ ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಪ್ರೆಷರ್ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ ಅವರು ರಿಸಲ್ಟ್ ಬಿಡೋದಕ್ಕೆ ಶುರು ಮಾಡ್ತಾರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಪ್ರೆಷರ್ ಹಾಕಲೇಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.